ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ದ ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ಈ ನಡುವೆ ಅಂತೂ ಕಮೆಂಟ್ ಸೆಕ್ಷನ್ ತೆಗೆದ್ರೆ ಬರೀ ಅದೇ ಇರುತ್ತೆ. ಪಾಪದ್ದು ಬೆಂಡ್ ಯಾವುದು, ಪಾಪದ್ದು ಅದ್ಯಾವುದು, ಪಾಪದ್ದು ಬರೀ ಅವನದ ಡೀಟೇಲ್ಸ್ನ ಕೇಳ್ತಾ ಇರ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲ ನಿಮಗೆ ತಿಳಿಸ್ಕೊಡೋಣ ಅಂತ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವನಿಗೆ ಶಾಪಿಂಗ್ ಹೋಗಿದ್ದೆ, ಆಚೆ ಕಡೆ ಯಾವ್ಯಾವ ಥರ ಬಟ್ಟೆ ತಂದೆ, ಎಷ್ಟು, ಅದೆಲ್ಲನೂ ನನಗೆ ಗ್ಲಿಮ್ಸ್ನ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ತುಂಬ ಶೆಕೆ ನೋಡಿ, ಅಲ್ಲಿ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿದ್ದೀನಿ. ತಲೆ ನೋವುತ್ತಾ ಇತ್ತು, ಯಾಕೋ ಗೊತ್ತಿಲ್ಲ. ಪಾಪು ಚೆನ್ನಾಗಿ ನಿದ್ದೆ ಎಲ್ಲ ರಾತ್ರಿಯಲ್ಲಿ ನಿದ್ದೆ ಮಾಡ್ತಾನೆ, ಬಟ್ ನನಗೇ ಅವ್ನಿಗೆ ಫೀಲ್ ಮಾಡಿದಾಗ ಹೆಚ್ಚಾಗುತ್ತಲ್ಲ. ಆಮೇಲೆ ನನಗೆ ಒಂದು ಅರ್ಧ ಒನ್ ಅವರ್ ಆದರೂ ನಿದ್ದೆನೇ ಬರೋಲ್ಲ. ಇನ್ನೇನು ಹಿಂಗೆ ಮಲಗ್ತೀನಿ ಅಂತಲೇ ಅವ್ನು ಸೆಕೆಂಡ್ 2 hours ಆಗಿರುತ್ತೆ, ಮತ್ತೆ ಫೀಡ್ಗೆ ಎದ್ದೋಗ್ಬಿಡ್ತಾನೆ. ಸೊ ಹಿಂಗಾಗಿ ಒಂಥರ ಫೇಸಲ್ಲಿ ಒಂಥರ ಫುಲ್ ಡಲ್ ಆಗಿಬಿಟ್ಟಿದೆ. ಆ್ಯಂಡ್ ಸ್ವಲ್ಪ ತಲೆ ಬೇರೆ ನೋವುತ್ತಾ ಇತ್ತು ಅರ್ಧಂಬರ್ಧ ನಿದ್ದೆ ಥರ ಆಗಿ. ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ, ಬರೀ ಸ್ಕ್ಯಾಲ್ಫ್ಗೆ, ಕೂದಲಿಗೆಲ್ಲ ಜಾಸ್ತಿ ಹಚ್ಚಿಲ್ಲ. ಒಂದು 2-3 hours ಬಿಟ್ಟು ಹೇರ್ ವಾಶ್ ಮಾಡ್ತೀನಿ, ಇಲ್ಲಾಂದರೆ ಓವರ್ ನೈಟ್ ಬಿಡ್ತೀನಿ. ಯೋಚನೆ ಮಾಡ್ತೀನಿ ಹೆಂಗೆ ಏನು ಅಂತ. ಜಾಸ್ತಿ ತಲೆ ನೋಡ್ತಾ ಇದ್ರೆ ಹಂಗೆ ಬಿಟ್ಬಿಡ್ತೀನಿ, ಇಲ್ಲ ಅಂದರೆ ವಾಶ್ ಮಾಡ್ಬಿಡ್ತೀನಿ. ಈ ಥರ ಇದೆ. ಜಾಸ್ತಿ ವ್ಲಾಗು ಮಾಡೋಕ್ಕಾಗ್ತಾ ಇಲ್ಲ, ಚಿಕ್ಕಪುಟ್ಟ ಲಿಮ್ಸ್ ಎಲ್ಲ ತೊಗೊಂಡಿರ್ತೀನಲ್ಲ, ಅದನ್ನು ಯಾವ್ದಾದ್ರು ಒಂದು ವ್ಲಾಗ್ ಹಾಕಿ ಹಾಕ್ತಾ ಇದ್ದೀನಿ. ಬಟ್ ಟ್ರೈ ಮಾಡ್ತಾ ಇದ್ದೀನಿ 2 ದಿನಕ್ಕೊಂದ್ಸತಿ, 3 ದಿನಕ್ಕೊಂದ್ಸತಿ ಆದರೂ ವ್ಲಾಗ್ನ ಹಾಕೋದಕ್ಕೆ. ನೀವು ಅಷ್ಟೇ ಡೈಲಿ ಹಾಕಿ ವ್ಲಾಗ್ ಹಾಕಿ ವ್ಲಾಗ್ ಹಾಕಿ ಅಂತ ಕೇಳ್ತೀರಾ? ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್, ನೀವು ನೋಡಿರ್ಬೋದು, ಇವಾಗ ತುಂಬ ಬಿಸಿಲಿದೆ. ನನಗೇನಂದ್ರೆ ನಾರ್ಮಲ್ ಸ್ಕಿನ್ ಟೈಪ್ ಆಯಿತಾ, ನನಗೆ ಬರೀ ಈ ಹಣೆ, ಮೂಗು, ಈ ಚಿನ್ನಿ ಏರಿಯಾ ಜಾಸ್ತಿ ಆಯಿಲಿ ಆಯಿಲಿ ಅನಿಸುತ್ತೆ, ಈ ಕೆನೆ ಎಲ್ಲ ಡ್ರೈ ಡ್ರೈ ಅನಿಸುತ್ತೆ. ಸ್ವಲ್ಪ ಕಾಂಬಿನೇಷನ್ ಟು ನಾರ್ಮಲ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಏನು ಮಾಡ್ತೀನಿ ಸಮ್ಮರಲ್ಲಿ ಏನನ್ನು ತೋರಿಸ್ತೀನಿ ಅದನ್ನು ನೋಡ್ಕೊಂಬನ್ನಿ. ನಾನು ಆವಾಗಲೇ ಹೇಳ್ದಂಗೆ ಸಮ್ಮರಲ್ಲಿ ತುಂಬಾ ಸ್ವೆಟ್ ಆಯಿಲ್ನೆಸ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ನಿಮ್ಮ ಫೇಸ್ ತುಂಬ ಡಲ್ಲಾಗಿ, ಆಮೇಲೆ ಮುಖದ ಮೇಲೆಲ್ಲ ಗುಳ್ಳಾಗೋದು, ಈ ಥರದ್ದೆಲ್ಲ ಆಗ್ತಾಯಿರುತ್ತೆ. ಇದೆಲ್ಲ ಕಾಮನ್. ಆ್ಯಂಡ್ ಇದಕ್ಕೆ ನಾವು ಏನು ಮಾಡ್ಬೋದು, ಯಾವ ಥರ ಫೇಸ್ ವಾಶು ಮತ್ತು ಫೇಸ್ ಮಾಸ್ಕ್ ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನಿಮಗೆ ಗೊತ್ತಿರುತ್ತೆ, ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಮ್ಮ ಎಲ್ಲ ಮುಲ್ತಾನಿ ಮಿಟ್ಟಿನ ಫೇಸ್ ಪ್ಯಾಕಾಗಿ ಯೂಸ್ ಮಾಡ್ತಾಯಿರ್ತಾರೆ, ರೋಸ್ ವಾಟ್ರಲ್ಲಿ. ಆ್ಯಂಡ್ ಇದು ಒಂಥರ ಒಳ್ಳೆ ರೆಸಿಪಿ, ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ ಏನಿರುತ್ತೆ ಅದೆಲ್ಲ ರೆಡ್ಯೂಸ್ ಆಗೋದಕ್ಕೆ. ಆ್ಯಂಡ್ ಇವಾಗ ಯಾರಿಗೂ ಅಷ್ಟು ಟೈಮ್ ಇರೋಲ್ಲ ಮನೇಲಿ ಮಾಡಿಕೊಂಡು ಹಚ್ಕೊಳ್ಳೋಕ್ಕೆ. ಆ್ಯಂಡ್ ಒಂದಿನ ಮಾಡ್ಕೋತಾರೆ, 2 ದಿನ ಮಾಡ್ಕೋತಾರೆ, ಆಮೇಲೆ ಅಯ್ಯೋ ಮತ್ತೆ ಯಾರು ಮಾಡ್ತಾರೆ ಅಂತ ಮಾಡೋದೇ ಇಲ್ಲ. ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿರೋ ಮಾಮಾಅರ್ಥದ್ದು ಮುಲ್ತಾನಿ ಮಿಟ್ಟಿ ಫೇಸ್ ವಾಶ್ ಇದೆ. ಇದೇನಂದರೆ ಪರ್ಫೆಕ್ಟ್ ಆಯಿತಾ, ಇದರಲ್ಲಿ ಗುಡ್ನೆಸ್ ಆಫ್ ಮುಲ್ತಾನಿ ಮಿಟ್ಟಿ ಇದೆ. ಇದು ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ, ನಿಮ್ಮ ಫೇಸಲ್ಲಿರೋ ಎಕ್ಸೆಸ್ ಆಯಿಲ್ ಏನಿದೆ ಅದನ್ನ ಅಬ್ಸರ್ವ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ಡ್ರೈ ಆಗೋಕ್ಕೆ ಬಿಡದೆ. ಸೊ ಇದರಲ್ಲಿ ತುಂಬ ಚೆನ್ನಾಗಿರೋದು ಏನಂದರೆ, ಇನ್ಫ್ಯೂಸ್ಡ್ ವಿತ್ ಗುಡ್ನೆಸ್ ಆಫ್ ಮುಲ್ತಾನಿ ಮಿಟ್ಟಿ ಆ್ಯಂಡ್ ಬಲ್ಜೇರಿಯನ್ ರೋಸ್ ಇದೆ. ಇದಿರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಆ್ಯಕ್ನಿ ಇದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ, ಆ್ಯಂಡ್ ನಿಮ್ಮ ಸ್ಕಿನ್ಗೆ ಹೈಡ್ರೇಷನ್ ಪ್ರೊವೈಡ್ ಮಾಡುತ್ತೆ, ಆ್ಯಂಡ್ ನಿಮ್ಮ ಸ್ಕಿನ್ ಈವನ್ ಟೋನ್ ಆಗಿರೋದು ಕೂಡ ಹೆಲ್ಪ್ ಮಾಡುತ್ತೆ. ಇದು ನಾನ್ ಡ್ರೈಯಿಂಗ್ ಫಾರ್ಮುಲ್ ಆಗಿರುತ್ತೆ, ನೀವು ಆರಾಮ್ಸೆ ಡೈಲಿ ಯೂಸ್ ಮಾಡ್ಬೋದು. ಇದು ಸರ್ಟಿಫೈಡ್ ಆಗಿರುತ್ತೆ, ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಟಾಕ್ಸಿಕ್ ಇರೋದಿಲ್ಲ, ಟಾಕ್ಸಿಕ್ ಫ್ರೀ ಇರುತ್ತೆ, ಆ್ಯಂಡ್ ನೋ ಪ್ಯಾರಬಿನ್ಸ್. ಆಮೇಲೆ ಇದರಲ್ಲಿ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ. ಸೊ ನೀವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ಯೂಸ್ ಮಾಡೋದ್ರಿಂದ ನನಗೇನು ಅನಿಸುತ್ತೆ ಅಂದರೆ, ಫೇಸಲ್ಲಿರೋ ಆಯಿಲ್ ಕಮ್ಮಿಯಾಗಿದೆ, ಆ್ಯಂಡ್ ಆ್ಯಕ್ನಿ ಕೂಡ ಹೊಸ ಯಾವುದೂ ಬರ್ತಾ ಇಲ್ಲ. ಇದನ್ನು ಯೂಸ್ ಮಾಡಿದ್ಮೇಲೂ ಸ್ಕಿನ್ ತುಂಬ ಹೈಡ್ರೇಟ್ ಆಗಿರುತ್ತೆ, ನಿಮ್ಮ ಸ್ಕಿನ್ ಏನು ತುಂಬ ಡ್ರೈ ಡ್ರೈ ಅಂತಲೂ ಅನಿಸೋದಿಲ್ಲ. ಸೊ ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ಆದಮೇಲೆ ನೀವು ಬೇಕಂದರೆ ಇವ್ರದ್ದು ಮುಲ್ತಾನಿ ಮಿಟ್ಟಿ ಫೇಸ್ ಮಾಸ್ಕ್ ಕೂಡ ಇದೆ. ಇದನ್ನು ಕೂಡ ನೀವು ವೀಕ್ಲಿ ಒನ್ಸ್ ಆ ಥರ ಫ್ರೀ ಇದ್ದಾಗ ಹಚ್ಕೊಬೋದು, ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟು ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ನನಗಂತೂ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ನಮ್ಮ ಅಮ್ಮ ಬಟ್ಟೆ ಮಾಡಿಸ್ಕೊಡ್ತಾವ್ರೆ, ಇವಳು ನೋಡ್ರಿ ಆಟ ಆಡ್ತಾ. ಏನೇ ಕುಕ್ಕೋ ಕುಕ್ಕೋ, ನಗ್ತಾನೆ, ಫುಲ್ ನಗ್ತಾನೆ. ಯಾರು ಬಂದು ನೋಡಿದ ತಕ್ಷಣ ನಗ್ತಾನೆ, ಸಿಕ್ಕಾಬಿಟ್ಟೆ ಸ್ಮೈಲ್ ಮಾಡುತ್ತೆ. ಎಷ್ಟು ಚೆನ್ನಾಗಿ ನಿನ್ ಮಗದ್ ನಿನ್ ಮಗಳದ್ ಕೂದಲು ಸಿಕ್ಕಾಪಟ್ಟೆ ಉದುರುತ್ತೆ. ಸ್ಮೈಲ್ ಮಾಡತ್ತಲ್ಲ, ಉದ್ರದೆ ಉದ್ರಲ್ಲೇ ಬಿಡೆ ಅಂತೀಯಲ್ಲ. ಹೌದು, ಮತ್ತೆ ಅದಕ್ಕಿಂತ ಹೆಚ್ಚು ಕೂದಲು ಉದುರ್ತಾ ಇದ್ರೆ ಬರ್ತಾ ಇರುತ್ತೆ ಬಿಡು. ಅದ್ರಲ್ಲೇನು ಪಾಪು ಬಟ್ಟೆಗಳೆಲ್ಲ ಕೆಲವು ಮಕ್ಕಳು ಮಾತಾಡ್ಸಿದ್ರೆ ಸ್ಮೈಲ್ ಮಾಡಲ್ಲ. ನಿನ್ ಮಗ ಮಾತಾಡ್ಸಿದ್ರೆ ಸಾಕು ಸ್ಮೈಲ್. ಹುಡುಗಿ ಬಾ ಅಂತಂದ್ರೆ ಆ ಕಡೆ ತಿರ್ಕೊಂಡ್ಬಿಟ್ಟು 9 ತಿಂಗಳು. ಹಾಯ್ ನೋಡಿ ನೋಡಿ ಕೂಕೋ ಏನವ ಇವಳನ್ನ ಯಾರು ಮಾತಾಡ್ತಾ ಇಲ್ಲ ಅಂತ ನೋಡ್ತಾಳ.
ಹಾಕಿದೀನಿ ಹಠ ಆಡ್ತಾನೆ ಇದನ್ನ ನೋಡ್ಕೊಂಡು ಇಷ್ಟ ಅವನ್ಗೆ ಈಗ ಕಲರ್ಸ್ ಬೇಕು ಅವನ್ಗೆ ಇದು ಎಲ್ಲ ಒಣಗವೆ ಮಡ್ಚಿಕೊಟ್ಬಿಡು ದೇವ್ರ ಅವ್ನ ಪಾಪದ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ಅದಕ್ಕೆ ಡೀಟೇಲ್ಸ್ ಕೊಡೋಣ ಅಂತ ಒಂದ್ಸತಿ ಹೇಳ್ಬಿಡ್ತೀನಿ ತೊಟ್ಲು ಬಂದ್ಬಿಟ್ಟು ಸ್ಟಾರ್ ಆ್ಯಂಡ್ ಡೇಸ್ ಇದು ನಿಜ ಅವ್ರದ್ದು ಅಷ್ಟು ಆಗಿಂತ ಬೇರೆ ಕಡೆ ಇನ್ನೂ ಚೆನ್ನಾಗಿದೆ ಚೆಕ್ ಮಾಡಿ ಏನಿಲ್ಲ ವುಡನ್ ಕ್ರಾಡಲ್ ಅಂತ ಹೊಡೆದ್ರೆ ಸಿಗುತ್ತೆ ನಿಮಗೆ ನನಗೆ ಅವ್ರದ್ದು ಸರ್ವಿಸ್ ಅಷ್ಟು ಇಷ್ಟ ಆಗಿಲ್ಲ ಹಾಗಾಗಿ ಆ್ಯಂಡ್ ಒಳಗಡೆ ಸೆಟ್ ಇದೆಯಲ್ಲ ಇದು ಕೂಡ ಅವ್ರದ್ದೇ ವೆಬ್ಸೈಟಲ್ಲಿ ತರಿಸಿದ್ದು ಇದ್ರ ಒಳಗಡೆ ಕೂಡ ಒಂದು ಬೆಡ್ ಇದೆ ಅಲ್ಲಿ ನೋಡಿ ಇದು ಬೆಡ್ಡು ಇದು ಅಷ್ಟೇ ಮ್ಯಾಟ್ರಸ್ ಚೆನ್ನಾಗಿದೆ ಬಟ್ ಸ್ವಲ್ಪ ಕಾಸ್ಟ್ಲಿ ಚೆನ್ನಾಗಿದೆ ನಾವೇನು ಕವರ್ ತೆಗ್ದಿಲ್ಲ ಇದೇ ಇದೆಯಲ್ಲ ಸಾಫ್ಟಾಗಿ ಅಂತ ಆ್ಯಂಡ್ ಈ ಬೆಡ್ಶೀಟು ಎಲ್ಲ ಸುನಿ ಆಚೆ ಕಡೆಯಿಂದ ತಂದು ಸಾಫ್ಟಾಗಿ ಚೆನ್ನಾಗಿರುತ್ತೆ ಅವನಿಗೆ ಅಂತ ಈ ಶೆಕೆಗೇನು ಇದು ಅವಶ್ಯಕತೆ ಇಲ್ಲ ಇದು ಇದು ಕೂಡ ಬೆಡ್ಶೀಟ್ ಇನ್ನೊಂದು ಇದು ಸುಮ್ಮನೆ ಮೈ ಮೇಲೆ ಹಾಕ್ತೀನಿ ಇಷ್ಟು ದಪ್ಪದ ಹಾಕೋಕ್ಕಲ್ಲ ಇದ್ರ ಮೇಲೆ ಮಲಗಿಸ್ಬಿಡ್ತೀನಿ ಮೆತ್ತಗಿರುತ್ತೆ ಅಂತ ಅದ್ರ ಮೇಲೆ ಇದು ಒಂದು ಸ್ವಲ್ಪ ತೆಳ್ಳಗಿದೆ ಹಾಗಾಗಿ ಇದನ್ನು ಹೊಸಿಸ್ತೀನಿ ಆಯಿತಾ ಆ್ಯಂಡ್ ಇದು ಬಂದುಬಿಟ್ಟು ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೆಸರು ಮರ್ತೋಗಿದೆ ನಾನು ತೊಗೊಂಡೋಗಿ ತೋರಿಸಿದೆ ಇದು ಮ್ಯೂಸಿಕ್ ಬರುತ್ತೆ ಹಿಂಗೆ ಅಮ್ಕತ್ರ ತಿರುಗ್ತಾ ಇರುತ್ತೆ ಅದು ಪಾಡ್ಗದು ಮಕ್ಕಳಿಗೆ ಸೌಂಡು ಇರುತ್ತೆ ಆ್ಯಂಡ್ ಇದೆಲ್ಲ ಕಲರ್ ಇರುತ್ತಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಇವಾಗ ಎಲ್ಲ ಕಲರು ಕಾಣಿಸುತ್ತೆ ಆ್ಯಂಡ್ ಹಿಂಗೆ ಮೂವ್ ಆಗ್ತಾ ಇರೋದು ಅವ್ನಿಗೆ ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ಇದು ಆ್ಯಂಡ್ ಈ ಪಿಲ್ಲೋ ಒಂದಷ್ಟು ದಿನ ಯೂಸ್ ಮಾಡಿದ್ವಿ ಈಗ ಸದ್ಯಕ್ಕೆ ಯೂಸ್ ಮಾಡ್ತಾಯಿಲ್ಲ ಲವ್ ಲ್ಯಾಪ್ತು ಚೆನ್ನಾಗಿದೆ ಈಗೇನಂದ್ರೆ ಹಂಗೆ ಬಿಟ್ಬಿಟ್ಟಿದ್ದೀನಿ ಒಂತಲ್ಲ ಹಿಂಗೆ ಉಜ್ಜಿ ಉಜ್ಜಿ ಸವಿಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಎಷ್ಟೊಂದು ಜನ ಕೇಳ್ತಾರದು ಇದು ಇದು ಒಂದಂತೂ ಮಸ್ಟು ನೀವೇನಾರು ಪಾಪು ಇದೆ ಅಂದರೆ ಇದನ್ನು ತೊಗೊಳ್ಳಿ ಸಖತ್ ಇಷ್ಟಪಡ್ತಾರೆ ಮಕ್ಕಳು ಇದು ಬಂದ್ಬಿಟ್ಟು ಫಸ್ಟ್ ಕ್ರೈಯಲ್ಲಿ ತರಿಸಿದ್ದು ಇದು ಸೌಂಡ್ ಬರುತ್ತೆ ಆಯಿತಾ ಇದನ್ನು ಬಟನ್ಗಳು ಅವ್ರು ಹೆಂಗೆ ಕಾಲಲ್ಲಿ ಒದಿತಾರೆ ಹಂಗೆ ನೀವು ಒಂದು 6 ಮಂತ್ಸ್ ಆದಮೇಲೆ ಟಮ್ಮಿ ಟೈಮ್ ಮಾಡಿಸ್ತಿರಲ್ಲ ಅವಾಗ ಕೂಡ ಹಾಕ್ಬೋದು ಇದೆಲ್ಲ ಬಿಚ್ಕೋಬೋದು ಸಖತ್ತಾಗಿ ಕಲರ್ ಅವ್ರಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಈ ಮಿರರ್ ಎಲ್ಲ ಇರುತ್ತೆ ಇಲ್ಲಿ ಇದು ಮಾತ್ರ ಅವ್ನ ಫೇವ್ರೇಟ್ ಅವನು ಅವನ್ನ ಇದ್ರಲ್ಲಿ ಹಾಕ್ಬಿಟ್ಬಿಟ್ರೆ ಒಂದು ಅರ್ಧ ಅವರ್ ಯಾರೂ ಬೇಕಾಗಿಲ್ಲ ಅವನು ಅರ್ಧ 1 ಅವರ್ ಆರಾಮಾಗಿ ಆಟ ಆಡ್ತಾನೆ ಆ್ಯಂಡ್ ಇದು ಬಂದ್ಬಿಟ್ಟು ಸ್ಟಾರ್ ಆ್ಯಂಡ್ ಡೇಸ್ ಇದೆ ರಾಕರ್ ಇದು ರಾಕರ್ ಕಮ್ ಹೈ ಚೇರ್ ಅಂದರೆ ಮಾಮೂಲಿ ಫೀಡಿಂಗ್ ಚೇರ್ ಥರನೂ ಮಾಡ್ಬೋದು ಈಗ ಸದ್ಯಕ್ಕೆ ರಾಕರ್ ಥರ ಅವ್ನಿಗೇನು ಊಟ ಮಾಡಿಸ್ತಾ ಇಲ್ವಲ್ಲ ಅವಾಗ ಇಲ್ಲೊಂದು ಎಕ್ಸ್ಟ್ರಾ ಒಂದು ಚೇರ್ ಕೊಟ್ಟಿದ್ದಾರೆ ಅದ್ರದ್ದು ಎತ್ತಿಟ್ಟಿದ್ದೀವಿ ಅವಾಗ ಮುಂದೆ ಹಾಕಿದಾಗ ತೋರಿಸ್ತೀನಿ ಆ್ಯಂಡ್ ಇದು ಒಂಥರ ಚೆನ್ನಾಗಿದೆ ಇದು ಹಾಕಿದ್ರೆ ಒಂದು 1/2 ಅವರ್ ಇದ್ರ ಮೇಲೂ ಈ ಥರ ರಾಕ್ ಮಾಡ್ತಾ ಇರ್ತಾನೆ ಇದರಲ್ಲೂ ಮ್ಯೂಸಿಕ್ ಬರ್ತಾ ಇರುತ್ತೆ ಇದು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇದು ನೀವು ಸ್ವಿಚ್ ಹಾಕಬೇಕು ಹಾಕಿ ಮಾಡಬೇಕು ಆಟೋಮೆಟಿಕ್ ಅಂದರೆ ಚಾರ್ಜ್ ಆ ಥರ ಇಲ್ಲ ಸ್ವಿಚ್ ಹಾಕಿ ಮಾಡಬೇಕು ಹಂಗಂದ್ರೆ ಯಾವ್ದಾದ್ರು ಹಿಂಗೆ ಸ್ವಿಚ್ ಬೋರ್ಡ್ ಇರುತ್ತೆ ನೋಡಿ ನಿಯರ್ ಬೈ ಇಟ್ಕೋಬೇಕು ಆ್ಯಂಡ್ ಚಾರ್ಜರ್ ಕೂಡ ಅಷ್ಟೊಂದು ಉದ್ದ ಇಲ್ಲ ಸೊ ನಾವು ಒಂದು ಎಕ್ಸ್ಟೆಂಡರ್ ತೊಗೊಂಡು ಇಲ್ಲಿ ಹಾಲ್ಗೆಲ್ಲ ಇಟ್ಕೊತೀವಿ ಇಷ್ಟು ಪಾಪು ಡೀಟೇಲ್ಸ್ ಆ್ಯಂಡ್ ಒಂದು ಟಾಯ್ಸ್ನ ಕೇಳ್ತಾ ಇರ್ತೀರಾ ಅವನಿಗಂತೂ ಒಂದು ಮಣ ಟಾಯ್ಸ್ ಇದೆ ಇದು ನನ್ನ ಫ್ರೆಂಡ್ ಮೇಘನ ತಂದುಕೊಟ್ಟಿದ್ದು ಇದು ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಅನಿಸುತ್ತೆ ಈ ಥರ ಕಲರ್ ಇರೋದು ಒಂಚೂರು ಈ ಥರ ಸೌಂಡ್ ಬರೋದು ಟಾಯ್ಸ್ನ ನೋಡಿ ತೋರಿಸಿ ಹೆಂಗೆ ಬರ್ತಾನೆ ಒಪ್ಪ ಹೆಂಗೆ ಬೀವ್ರತ್ತೆ ಟರ್ನ್ ಆಫ್ ಮಾಡಿದ್ದೆ ವೀಡಿಯೋ ಮಾಡೋಣ ಅಂತ ಆಮೇಲೆ ಇದೆಲ್ಲ ನಾನು ಮೊನ್ನೆ ಆಚೆ ಹೋಗಿದ್ದೆ ಅಲ್ಲಿ ತಂದಿದ್ದೆ ಏನೇ ತರ್ರಿ ನೀವು ಈ ಥರ ಸೌಂಡ್ ಇರಬೇಕು ಆ್ಯಂಡ್ ಕಲರ್ಸ್ ಇರಬೇಕು ಮಕ್ಕಳಿಗೆ ಇಷ್ಟ ಆಯ್ತು ಆ್ಯಂಡ್ ಇದಂತೂ ಅವ್ನ ಫೇವ್ರೇಟ್ ಇಟ್ಕೊಳಪ್ಪ ಅದು ಹಿಂಗೆ ಹಣೆ ಕೈಯಲ್ಲಿ ಹಿಡ್ಕೊಂಡು ಅದು ತಿರ್ಗಿಸ್ಬೇಕು ಅದು ತಿರ್ಗಿಸಿದ್ರೆ ಅವ್ನಿಗೆ ಸಖತ್ ಇಷ್ಟ ಹಿಂಗೆ ನೋಡೋಕ್ಕೆ ಇದು ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ ಹಿಂಗೆ ಹಣೆಗೆ ಹಾಕೋಬೇಕಂತ ಇಲ್ಲ ಯಾವ್ದಾದ್ರು ಗೋಡೆ ಗಿಡೆಗೆ ಹಾಕಿ ಎಲ್ಲಾದರೂ ಮಾಡ್ಬೋದು ಅದು ಬಿಟ್ಟರೆ ಇಲ್ಲೂ ಒಂದಷ್ಟು ಟಾಯ್ಸ್ಗಳಿದೆ ಇದು ನಾನು ಫಸ್ಟ್ ಕೈಯಲ್ಲಿ ತರಿಸಿದ್ದು ಒಂದು ಆ್ಯಂಡ್ ಇದೆಲ್ಲ ಮಾಮೂಲಿ ಇಂಥ ಇನ್ನೂ ಒಂದು ಡಬ್ಬ ಇದೆ ಅದು ಎತ್ತಿಟ್ಬಿಟ್ಟಿದ್ದೀನಿ ಆ್ಯಂಡ್ ಇದು ಚೆನ್ನಾಗಿದೆ ವಿಜಿಲ್ ಹೊಡೆಯೋ ಥರದ್ದು ಇದು ನಾವು ಅಲ್ಲೇ ತಂದಿದ್ದು ಈ ಎಲ್ಲ ಏನು ಅವ್ನು ಅಷ್ಟು ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಸದ್ಯಕ್ಕೆ ಇದಿಷ್ಟ ಅವನಿಗೆ ಅದೊಂದು 2-3 ಇದು ಆ್ಯಂಡ್ ಇವೆರಡು ಇಷ್ಟು ಜಾಸ್ತಿ ಯೂಸ್ ಮಾಡ್ತಾನೆ ಈಗ ಸದ್ಯಕ್ಕೆ ಆ್ಯಂಡ್ ಈ ಡೆಕೋರೇಷನ್ನು ಕೇಳ್ತಾ ಇದ್ರಿ ಇದು ಅಮೆಝಾನಲ್ಲೇ ತರಿಸಿದ್ದು ನನಗೇನೋ ಇಷ್ಟ ಆಯಿತು ಅಂತ ಅಷ್ಟೆ ನೀವು ಏನೇ ತೊಗೋಬೇಕನ್ನೋ ನಾವು ಎಲ್ಲೂ ಇನ್ನು ಆಚೆ ಹೋಗಿ ತಂದಿಲ್ಲ ಎಲ್ಲ ಆನ್ಲೈನೇ ಒಂದು ಅಮೆಝಾನಲ್ಲಿ ಚೆಕ್ ಮಾಡಿ ಇಲ್ಲಾಂದರೆ ಬಟ್ಟೆ ಅವ್ನ ಬಟ್ಟೆಗಳು ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಅವ್ನ ಬಟ್ಟೆ ಎಲ್ಲ ಫಸ್ಟ್ ಕ್ರೈ ಬಿಟ್ಟರೆ ಮಿಂತ್ರ ಮಿಂತ್ರಲ್ಲೂ ಚೆನ್ನಾಗಿರುತ್ತೆ ಮಕ್ಕಳದು ಆ್ಯಂಡ್ H&M ಟ್ರೈ ಮಾಡಿ H&M ಕೂಡ ಚೆನ್ನಾಗಿರುತ್ತೆ ಮೊನ್ನೆ ಒಂದಿನ ಆಚೆ ಹೋಗಿ ನಮ್ಮನ ಮನೆಗೆ ಹೋದಾಗ ಆಚೆ ಹೋಗಿದೆ ವಿಶಾಲ್ ಮಾರ್ಟ್ ಮತ್ತು ಟೆಕ್ಸಸ್ ಮಾರ್ಟ್ ಎರಡು ಕಡೆ ಹೋಗಿದೆ ನನಗೆ ಆಶ್ಚರ್ಯ ಆಗೋಯಿತು ಈ ಟೆಕ್ಸಸ್ ಮಾರ್ಟಲ್ಲೂ H&M ಬಟ್ಟೆ ಸಿಕ್ಕಿತ್ತು ಅಂದರೆ ಏನಾದ್ರು ಒಂಚೂರು ಮೈನರ್ ಡ್ಯಾಮೇಜ್ ಆಗಿರೋದು
ಇಲ್ಲ ರಿಟರ್ನ್ ಇರೋದು ಆ ಥರದ್ದು ಇರುತ್ತಲ್ಲ ಅದು ಸಿಕ್ತು. ಡೈಲಿ ವೇರ್ಗೆ ಓಕೆ, ಬಟ್ ಪ್ರೈಸು ಪರವಾಗಿಲ್ಲ, ಒಂದು 79 150 ಆ ಥರ ಇತ್ತು. ನನಗೆ ಟೆಕ್ಸಸ್ ಮಾರ್ಟ್ಕ್ಕಿಂತ ವಿಶಾಲ್ ಮಾರ್ಟಲ್ಲಿ ಬಟ್ಟೆ ಇಷ್ಟ ಆಯಿತು, ಸಖತ್ತಾಗಿತ್ತು. ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ. ನಮ್ಮಮ್ಮನ ಮನೆಗೆ ಹೋದಾಗ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಆ್ಯಡ್ ಮಾಡ್ತೀನಿ ಯಾವ್ಯಾವ ಥರ ಬಟ್ಟೆ ತಂದ್ವಿ ಅಂತ. ಏನು ಹೇಳ್ತೀರಾ ಸತಿ, ಅಷ್ಟೊಂದು ಬಟ್ಟೆ ತೊಗೋಬೇಡಿ ಅಂತ. ಅವನಿಗೆ ಹಳೆದೆಲ್ಲ ಸ್ವಲ್ಪ ಚಿಕ್ಕದಾಗ್ತಾಯಿತ್ತು, ಹಾಗಾಗಿ ಹಾಕ್ಕೊಳ್ಳಿ ಚೆನ್ನಾಗಿರೋದು ಅಂದ್ಬಿಟ್ಟು ತಂದಿದ್ದೀನಿ ಅಷ್ಟೆ. ಡಾಕ್ಟರ್ ಸಜೆಸ್ಟ್ ಮಾಡಿದಾರೆ ಎರಡು ಮೂರು ಹಾಕೊಳ್ಳಿ, ಏನು ಆಗಲ್ಲ, ಮೊದಲೇ ಶೆಕೆ ಅಂತೀರಾ ಅಂತ. ಅಂಡ್ ನಮ್ಮನೆ ಹೇಳಿದ್ನಲ್ಲ ಫೋರ್ತ್ ಫ್ಲೋರು, ಹಬೆ ಇನ್ನ ಜಾಸ್ತಿ. ಅಂಡ್ ಕೀಳ ಬಾಕ್ಲು ತೆಗಿಲ್ಲ ಸಂಜೆ ಆದ್ಮೇಲೆ, ಯಾಕಂದ್ರೆ ಸೊಳ್ಳೆ ಕಾಟ, ದಪ್ಪ ದಪ್ಪ ಸೊಳ್ಳೆ ಕೈಗಾಲು ಕಚ್ಚಿಬಿಡುತ್ತ ಅವ್ಗೆ. ಹಾಗಾಗಿ ಹಾಕಮ್ಮ ಫ್ಯಾನು ಕೇಳಿದ್ದೆ, ಡಾಕ್ಟರ್ನ ಫ್ಯಾನ್ ಹಾಕ್ಬೋದ? ಆ ಫ್ಯಾನ್ ಹಾಕೋ, ಮೇಲ್ಗಡೆ ಫ್ಯಾನ್ ಅಲ್ಲಿ ಬಿಸಿ ಗಾಳಿ ಬರುತ್ತೆ, ಅದಕ್ಕೆ ಟೇಬಲ್ ಫ್ಯಾನ್ ಇಟ್ಕೋಬಿಟ್ಟಿದೀವಿ. ಇದ್ರಲ್ಲಿ ಒಂದ್ ಸ್ವಲ್ಪ ತಣ್ಣಕ್ ಚೆನ್ನಾಗ್ ಬರುತ್ತೆ ಹಾಗಾಗಿ. ಅಂಡ್ ಈ ಟಾಯ್ಸ್ ಅಲ್ಲೆಲ್ಲ ಇನ್ನೊಂದು ಆಟ ಆಡ್ತಾ ಇಲ್ಲ, ಸುಮ್ನೆ ಶೋಕಿ ಇಟ್ಟಿದ್ದೀನಿ. ಖರ್ಚಿಫ್ ಖರ್ಚಿಫ್ ತಗೋ, ಇಲ್ಲೇ ಇದೆ ಅವ್ನು ಖರ್ಚಿಫ್ ತಗೋ. ನೀನ್ ಯಾವ್ದು ವೇಲಲ್ಲೇ, ನೆನ್ನೆಯಿಂದ ಸ್ನಾನ ಮಾಡಿಲ್ಲ ಫ್ರೆಂಡ್ಸ್ ನಾವು, ಅಮ್ಮ ಆ ವೇಲಲ್ಲೇ ಉಳಿಸ್ತಿದ್ದಲ್ಲ. ಮಗುಗೆ ಚಿ ಯಪ್ಪ. ಓಕೆ ಗೈಸ್, ನಾನು ಆಚೆ ಹೋಗಿದ್ದೆ, ಪಾಪು ನಾ ಬಿಟ್ಬಿಟ್ಟಿಲ್ಲ ನಮ್ಮ ಅಮ್ಮನ ಮನೆ ಹತ್ರ. ಏನು ಅಂದರೆ ಸುಮ್ಮನೆ ಒಂದು ರೌಂಡು, ಅವ್ನು ಮಲಗಿದ್ದ, ಎಷ್ಟೊಂದು ದಿನ ಆಗಿತ್ತು ಆಚೆ ಹೋಗಿ ಅಂದ್ಬಿಟ್ಟು ಹೋದೆ. ಅವ್ನು ನೋಡ್ರಿ ಆಟ ಆಡ್ತವನು, ಹ್ಞೂ ಏನಂತ ತಂದಿದ್ದೀನಿ ಅಂತ ತೋರಿಸ್ತೀನಿ ನಮ್ಮ ಅಮ್ಮನಿಗೆ. ಇವಾಗ ಏನು ಗೊತ್ತಾ, ಅವಾಗ ಪ್ರೆಗ್ನೆಂಟ್ ಇರುವಾಗ ತೊಗೊಂಡಿದ್ದ, ಎಲ್ಲ ಚಿಕ್ಕವಾಗ್ಬಿಟ್ಟವೆ. ಈಗ ಟೀ ಶರ್ಟ್ ನೋಡೋದೆಲ್ಲ ಹೊಟ್ಟೆಗೆ ಆಗ್ಬೇಕು, ಮತ್ತೆ ಅದು ಉದ್ದುದ್ದೇ ಆಗ್ಬಿಟ್ಟವನೇ, ಅಗ್ಲ ಆಗಿಲ್ಲ ಅವನು. ಅಲ್ಲಿ ತೊಂಬತ್ತೊಂಬತ್ತು ರೂಪಾಯಿ, ತೊಂಬತ್ತೊಂಬತ್ತು ರೂಪಾಯಿ ತೋಸು ನೋಡ್ರಿ ಹೆಂಗೈತೆ. ನಿಜ ನಂಗೆ ಇಷ್ಟ ಆಯ್ತು ಮನೇಲಿ ಹಾಕೊಳಕ್ಕೆ. ಎತ್ಕೊಳಪ್ಪ ನಿಜ ಚೆನ್ನಾಗ, ಒಂದ್ ವರ್ಷದವರೆಗೂ ಹಾಕ್ಬೋದಾನೆ ಅವನು ಉದ್ದ ಆಗದ್ರ ಮೇಲೆ ಚೆನ್ನಾಗಿದೆ. ನಿಜ ನೂರ ಐವತ್ತು ರೂಪಾಯಿ, ನೂರ ಐವತ್ತು ರೂಪಾಯಿ. ಇದು ಕಾಟನ್ ಇದೆ ಕೂಡ ಸತಿ, ಆಫರ್ ಇತ್ತು, ಚೆನ್ನಾಗಿದ್ದು ಸೂಪರ್ ನಿಜ ಚೆನ್ನಾಗಿ. ನನಗೆ ಏನು ಗೊತ್ತಾ, ಹುಡುಗಿರ್ ಫ್ರಾಕ್ಸ್ ಎಲ್ಲ ನೋಡಿದ್ರೆ ಅಲ್ಲಿ ಆಸೆ ಆಗುತ್ತೆ, ಹುಡುಗರದ್ದು ಚೆನ್ನಾಗಿರುತ್ತೆ. ಇದು ಪ್ಯಾಂಟ್ ಇನ್ನೊಂದು, ಅದು ಅದೇ ತರ ಸೇಮ್. ಎಲ್ಲಾರು ಕರ್ಕೊಂಡು ಹೋದಾಗ ಹಾಕೊಳಕ್ಕೆ ಏನಕ್ಕಾದ್ರು ಇರಲಿ ಅಂದ್ಬಿಟ್ಟು ತಗೊಂಡ್ಬಂದು ಸೂಪರ್. ನಿಜವಾಗ್ಲು ಒಂದ್ ಮಾತಿಲ್ಲ, ಇದೇನು ನಂದು ಮನೇಲಿ ಹಾಕೊಳಕ್ಕೆ. ಮನೇಲಿ ಡ್ರೆಸ್ ಕಾಟನ್ ಇತ್ತು, ಚೆನ್ನಾಗಿತ್ತೆ ಅನ್ಬಿಟ್ಟು ಫ್ರಿಲ್ ಫ್ರಿಲ್ ಆಗಿ ಒಂಚೂರು ದೊಡ್ಡ ಸೈಜ ತಗೊಬಂದಿದ್ದೀನಿ. ಅದು ಟಾಪೆ ನಂದೆ, ಅದು ಕಾಟನ್, ಇದು ಜೀನ್ಸ್ ಮೇಲೆ ಹಾಕೊಳಕ್ಕೆ ಅಂತ. ಕಲರ್ ಚೆನ್ನಾಗಿತ್ತು, ಇಲ್ಲಿ ಫಿಟ್ ಮಾಡೋಕ್ಕೂ ಈಸಿ ಆಗುತ್ತೆ ಈ ಥರದ್ದೆಲ್ಲ ಅಂದ್ಬಿಟ್ಟು. ಇಂಥ ಚೆಂದ ಟೀ ಶರ್ಟ್ ಎಲ್ಲ ತಗೋಬೇಡ ಸ್ವಾತಿ, ಅದು ತಗೊಂಡಿದ್ದೀನಿ. ಕೇಳಲ್ಲ ಮನೇಲಿ ನಾನು ಟೀ ಶರ್ಟ್ಗಳು ಇಷ್ಟ, ಅದಕ್ಕೆ ದೊಡ್ಡ ಸೈಜೇ ತಂದಿದ್ದೀನಿ. ಎಲ್ಲ ಲೊಳ ಲೊಳ ಅನ್ನವೇ ಫ್ರಾಕು ಟೀ ಶರ್ಟ್ ಎಲ್ಲ ಹಾಕ್ಬೇಡ, ಇಂಥ ಫ್ರಾಕ್ ಫ್ರಾಕ್ ತರದಾರ ಫ್ರಿಲ್ ಫ್ರಿಲ್ ಇರೋ ತಗೋ ಟಾಪ್ ಚೆನ್ನಾಗಿ. ಇದು ಅದು ಟೀ ಶರ್ಟ್ ಇದೇನಾ, ಇದು ಚೆನ್ನಾಗಿ ಕಲರ್ ಚೆನ್ನಾಗದೆ. ಅದ್ ನೋಡಮ್ಮ 49 99 ರೂಪಾಯಿ, 79 ರೂಪಾಯಿ, 79 ರೂಪಾಯಿ. ಇದು ಮನೇಲಿ ಹಾಕ್ಬೋದು ನೋಡ್ರಿ ಹೆಂಗಿದೆ. ಇದು ಟೆಕ್ಸಸ್ ಮಾಡ್ತು,
ಸುಮ್ಮನೆ ಹೋದೆ ನೋಡ, ನಾನು ಟೆಕ್ಸಾಸ್ ಮಾಡ್ಕೋಗಿ ಎಷ್ಟು ವರ್ಷ ಆಗ್ಬಿಟ್ಟಿದೆ. ಇದೀಗ ಆಗುತ್ತೆ ಅವನಿಗೊಂದು ಸ್ವಲ್ಪ ಉದ್ದವನೆ ಕಾಲು ಹಳೇದು ಈ ತರ ರಾಂಪರ್ಸ್ ಒಂಜೀಸ್ ಎಲ್ಲ ಅವನಿಗೆ ಕಾಲ ಹತ್ರ ಟೈಟ್, ಅದಕ್ಕೆ ಈ ತರ ತಂದೆ ಎಲ್ಲಾರು. ಆಮೇಲೆ ಏನ್ ಗೊತ್ತಾ, ಅದು ಕುಡಿಲಿ H&M ಬ್ರ್ಯಾಂಡು. H&M ಬ್ರ್ಯಾಂಡ್ ಬ್ರ್ಯಾಂಡ್ ಬಟ್ಟೆ ಇಲ್ಲ ಅಂದ್ರೆ ಒಂಚೂರು ಅದೇನಾದ್ರು ಇರುತ್ತಲ್ಲ ಆ ತರ ಎಲ್ಲ ಫಸ್ಟ್ ಕಾಪಿ ಆತರ. ಇದು ನೋಡಮ್ಮ ಒಂಚೂರು ದೊಡ್ಡದೇ ತಂದಿದೀನಿ, ಒಂದ್ ಟಿ ಶರ್ಟ್ ಎಲ್ಲ ಎತ್ಕೊಬಿಡ್ತಾವಲ್ಲ ಅದಕ್ಕೆ ಕಟ್ಟೋದು ಕೊಟ್ಟವ್ರೆ. ಚೆನ್ನಾಗೈತೆ ನೀವ್ ತಂದಿರೋದ್ ಎಲ್ಲ ಚಿಕ್ಕ ಚಿಕ್ಕ ಆಗೋದು ಅವ್ನಿಗೆ ಬರೀ ಮೂರು. ಅವಾಗೆಲ್ಲ 0-3 months ತಂದಿದ್ದು ತಂದೆ ಚಿಕ್ಕ, ಈಗ ಎಷ್ಟೊಂದು ಸುಮಾರು ಇಷ್ಟು ಬಟ್ಟೆ ಎಲ್ಲ ಚಿಕ್ಕವಾಗೋದು. ಯಾರಿಗಾರ ಪಾಪ ಅಲ್ಲಿ ಕೆಳಗಡೆ ಇವ್ರು ಕೆಳಗಡೆ ಆಗಿದೆ. ಒಂದು ನನ್ ಫ್ರೆಂಡ್ ಒಬ್ಳು ಪ್ರೆಗ್ನೆಂಟ್ ಅವಳ, ಅವ್ರಿಗೆ ಎಲ್ಲಾರ್ಗು ಆಗುತ್ತೆ ಸ್ವಲ್ಪ ಮಡಿಕೊಂಡು. ಇದೇನು ಇದು ಟಿ ಶರ್ಟಾ? ಹಾ. ಇದೇನು ಇಷ್ಟು ಉದ್ದದೆ? ಅದು ಹುಡುಗರದು. ಅವನ್ಗ ನನ್ಗೇನೆ ಪಿಂಕ್ ಕಲರ್ ಚೆನ್ನಾಗಿತ್ತು ಅನ್ಬಿಟ್ಟು ಎತ್ಕೊಂಡೆ. ಇನ್ನೊಂದ್ ಇರ್ಬೇಕಲ್ಲ ಇದು ಪಾಪಗೆ. ಇದು ಎಷ್ಟಿದ್ರು ಸಾಲ ಮಾದ್ ಎಷ್ಟು ರೂಪಾಯಿ ನೋಡ ಅಲ್ಲೇ ಐತೆ? 99 ರೂಪಾಯಿ. ಏನೋ ಐತೆ ಮೂರ್ ಜೊತೆ. ಇವು ಇದು ಅಷ್ಟೇ ಹಳೆವೆಲ್ಲ ಡೈಲಿ ಹಾಕಿ ಹಾಕಿ ಒಂಥರ ಸಕ್ಕತ್ತಾದ ಕಲರ್ ಬಟ್ಟೆನು ಚೆನ್ನಾಗಿದೆ ಅವನ್ಗೆ. ಈ ತರ ಬ್ಲೂ ವೈಟ್ ಎಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣಿಸ್ತಾ. ಮಳೆಗಾಲ ಇದು ಸಕ್ಕತ್ತಾಗುತ್ತೆ. ಇದು ಗುಂಡಿ ಅಲ್ಲ ನಿನ್ಗೆ ಚಿನ್ನ ಮರಿ. ಇದು 3-6 ವೀರು ರಾಜ್ ಖರ್ಚಿ ಕೊಡ್ರಿ. ಅದು ನೋಡ್ರಿ ಅದು ಫುಲ್ ಮಿಕ್ಕಿ ಮೌಸ್. ಚೆನ್ನಾಗಲ್ವಾ ಕಲರ್? ಚೆನ್ನಾಗ ಇದು. ಇನ್ನ ಹೆಚ್ಚು ಕಡಿಮೆ ಇನ್ನ ನೀನ್ 5-6 ತಿಂಗಳಾದ್ರೂ ಹಾಕೋದು ಅದಕ್ಕೆ ಚೆನ್ನಾಗಿದೆ. ಅವನ್ಗೆ ಕಾಲೆ ಪ್ರಾಬ್ಲಮ್, ಅಷ್ಟು ಉದ್ದವನ ಎಲ್ಲ ಚಿಕ್ಕ ಚಿಕ್ಕದ ಅನ್ಸುತ್ತೆ. ಅದನ್ನೇ ಇದು ಚಿಕ್ಕ ಚಟ್ಟಿನ. ಇದು 79 ಚೆನ್ನಾಗಿದೆ. ಇದೆಲ್ಲ ಈಗ ಹಾಕ್ಬೋದು. ಒಂದಷ್ಟು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟಿದೀನಿ ಸುನಿ. ಈ ಬಟ್ಟೆ ತರ್ಸು, ಅವನ್ಗೇನ್ ಯಾವ್ದೋ ಬಟ್ಟೆ ಇಲ್ದೇ ಇರ್ತಾರ, ಹಳೇದಾಗ್ತಿಯಾ ಚಿಕ್ಕದಾಗ್ತಿಯಾ, ಚೆನ್ನಾಗಿಲ್ಲ ಬಟ್ಟೆ ತರ್ಸು. ಮೊನ್ನೆ ನಾನೇ ಹೋಗ್ತೀನಿ ಅಂದ್ರು, ನಾನ್ ಬೇಡ ಸುಮ್ನೆ ಇರು. ಅಂದ್ರೆ ಇವೆಲ್ಲ ಸಾಕು ಕೊಡು. ನಮ್ಮ ವಡೆ ಮಾಡ್ತಾ ಇದ್ರು, ನಾನು ಆಚೆ ಹೊಡ್ ಬಂದಿದ್ದೆ ಎದ್ದಿದ್ದ ಫೀಡ್ ಮಾಡಿಸ್ಬಿಟ್ಟು. ಸಾರು ಆಯ್ತು ಅನ್ಸುತ್ತೆ ರಾಜು, ಸಾರು ಕುದಿತಾಯ್ತು. ಸಾರು ಆಫ್ ಮಾಡ್ಬಿಡು ರಾಜು. ಚೂ ಖಾರ ಕಮ್ಮಿ ವಡೆ ತಿಂದಾಯ್ತು. ನಮ್ಮ ಮನೆ ಬಂದ ಖಾರ ಕಮ್ಮಿ, ಉಪ್ಪು ಕಮ್ಮಿ. ಇನ್ನೊಂಚೂರು ಖಾರ, ಇನ್ನೊಂಚೂರು ಉಪ್ಪು. ನಮ್ಮ ಮನೆಗೆ ಒಂಚೂರು ಖಾರ ಜಾಸ್ತಿ ಬೇಕು. ಸಾರು ಆಯ್ತು ಸ್ವಾತಿ. ರಸ ಮಾಡಿದೀನಿ, ಬೆಳೆ ರಸ. ಮತ್ತೆ ವಡೆ ಹರಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಬಾಸ್ ನೋಡ್ರಿ. ಓಯ್ ಅಜ್ಜಿ ಮನೆ ಬಂದ್ಬಿಟ್ಟು ಏನ್ ಮಾತಾ ನೀನ? ಕುದ್ದಾರ ಹಾಕೊಂಡು ಯಾವಾಗ ತಿನ್ನೋದು ನೋಡಮ್ಮ.